ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆಗೊಳಿಸುವಂತೆ ಆಗ್ರಹಿಸಿ ಕನಕಗುರು ಪೀಠದ ನಿರಂಜನ ನಂದಪುರಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಕುರುಬ ಸಮುದಾಯದ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿರುವ ಪಾದಯಾತ್ರೆಗೆ ಸಹಾಯಾರ್ಥವಾಗಿ ಹುಬ್ಬಳ್ಳಿಯ ಕುರುಬ ಸಮಾಜದ ವತಿಯಿಂದ 3,000 ರೊಟ್ಟಿಗಳನ್ನು ಬೆಂಗಳೂರಿಗೆ ರವಾನಿಸಲಾಗಿದೆ. ಹೌದು, ರಾಜ್ಯದ ಕುರುಬ ಸಮುದಾಯವನ್ನು ಎಸ್ಡಿಗೆ ಸೇರಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸುವ ಸದುದ್ದೇಶದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಫೆಬ್ರವರಿ 7 ಬೆಂಗಳೂರಿನಲ್ಲಿ ನಡೆಯಲಿರುವ ಎಸ್ಟಿ ಹೋರಾಟದ ಬೃಹತ್ ಸಮಾವೇಶಕ್ಕೆ ಧಾರವಾಡ ಜಿಲ್ಲೆಯಿಂದ 50,000 ರೊಟ್ಟಿಯನ್ನು ನೀಡಲು ನಿರ್ಧರಿಸಿದ ಬೆನ್ನಲ್ಲೇ ಹುಬ್ಬಳ್ಳಿ ಕುರುಬ ಸಮುದಾಯದ ಮುಖಂಡ ಹಾಗೂ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಶಿವಾನಂದ್ ಮುತ್ತನನವರ್ ನೇತೃತ್ವದಲ್ಲಿ 3,000 ರೊಟ್ಟಿಗಳನ್ನು ಕಳುಹಿಸಿಕೊಡಲಾಯಿತು. ಸುಮಾರು 10 ಕುರುಬ ಸಮುದಾಯದ ಮಹಿಳೆಯರು ರೊಟ್ಟಿಯನ್ನು ಸಿದ್ಧಪಡಿಸಿ ಬೆಂಗಳೂರಿಗೆ ಕಳುಹಿಸಿಕೊಡುತ್ತಿರುವುದು ವಿಶೇಷವಾಗಿದ್ದು, ಎಸ್ಟಿ ಹೋರಾಟಕ್ಕೆ ಧಾರವಾಡ ಜಿಲ್ಲೆಯಿಂದ ಕೂಡ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. 3 ಕೂಡ ಪ್ರಪ್ರಥಮ ಬಾರಿಗೆ ಕಾಗಿನಲ್ಲಿ ಸಭೆ ಆಯಿತು. ಅದಾದ ಮೇಲೆ ರಾಜ್ಯದ ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ಪ್ರಮುಖರ ಸಭೆ ಆಯಿತು. ಆ ಸಭೆಯಲ್ಲಿ ನಮ್ಮ ಸ್ವಾಮೀಜಿಯವರು ತೀರ್ಮಾನವನ್ನು ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗ ಮತ್ತು ಹಿಂದುಳಿದ ವರ್ಗ ಮತ್ತು ನ್ಯಾಯಕ್ಕೆ ಇವತ್ತು ಭಯಂಕರವಾಗಿರ್ತಕ್ಕಂಥ ಏನು ತುಳಿತಕ್ಕೆ ಒಳಗಾಯಿತು. ಶಿಕ್ಷಣ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಕ್ಷೇತ್ರದಲ್ಲಿ ಈ ದೇಶವನ್ನೇ ಆಳಿರ್ತಕ್ಕಂಥವ್ರು ಕುರುಬರು. ಯಾಕಂದರೆ 3ನೇ ಶತಮಾನದಲ್ಲಿ ಚಂದ್ರಗುಪ್ತ ಮೌರ್ಯ ರಾಜ ಈ ದೇಶವನ್ನು ಆಳಿದರು. ಅವ್ರ ಮೊಮ್ಮಗ ಅಶೋಕ ಚಕ್ರವರ್ತಿ ಕೂಡ ದೇಶದಲ್ಲಿ ಆಳಿ ಇಡೀ ಜಗತ್ತಿಗೆ ಹೆಸರು ಮಾಡಿದರು. ಅದಾದ ಮೇಲೆ ಹಕ್ಕಬುಕ್ಕರ ಮುಖಾಂತರ ಈ ದೇಶದಲ್ಲಿ ಒಂದು ಮೊಘಲರ ವಿರುದ್ಧವಾಗಿ ಒಂದು ಕ್ರಾಂತಿಯನ್ನು ಮಾಡಿದರು. ಅದಾದ ಮೇಲೆ ಬ್ರಿಟಿಷರ ವಿರುದ್ಧವಾಗಿ ಸಂಗೊಳ್ಳಿ ರಾಯಣ್ಣ ಕೂಡ ಈ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದರು. ಅಂಥ ಒಂದು ಏನು ಜನಾಂಗ ಇದೆ ಕುರುಬ ಜನಾಂಗ, ಸ್ವತಂತ್ರದ ಈಚೆಗೆ ಬಹಳ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರತಕ್ಕಂಥದ್ದು. ಇವತ್ತು ನಮ್ಮ ಬಡ ಮಕ್ಕಳಿಗೆ ಶಿಕ್ಷಣ ಇಲ್ಲದೆ ಇರತಕ್ಕಂಥದ್ದು, ವಸತಿ, ಈ ರೀತಿ ಎಲ್ಲ ರೀತಿಯಿಂದ ಒಂದು ಬಡ ತನದಲ್ಲಿ ವಾಸ ಮಾಡತಕ್ಕಂಥ ಈ ಕುರುಬ ಜನಾಂಗಕ್ಕೆ ಒಂದು ಸಂಜೀವಿನಿಯಾಗಿ ಇವತ್ತು ನಮ್ಮ ಕಾಗಿನೆಲೆ ಸ್ವಾಮೀಜಿಯವರು ಮತ್ತು ಈ ರಾಜ್ಯದ ಏನು ಪಂಚಾಯತ್ ರಾಜ್ ಮಂತ್ರಿಗಳಾದಂಥ ಈಶ್ವರಪ್ಪನವರು ಇವರೆಲ್ಲರೂ ಸೇರಿಕೊಂಡು ರಾಜ್ಯದಲ್ಲಿ ಕುರುಬರಿಗೆ ಒಂದು ಎಷ್ಟು ಒಂದು ಮೀಸಲಾತಿಯನ್ನು ಕೊಟ್ಟರೆ ನಿಜವಾಗಲೂ ಕೂಡ ಆರ್ಥಿಕವಾಗಿ ಒಂದು ಶೈಕ್ಷಣಿಕವಾಗಿ ಮುಂದೆ ಬರ್ಬೋದು ಅಂತಕ್ಕಂಥ ಒಂದು ಏನೊಂದು ಕನಸಿದೆ. ಆ ಒಂದು ಕನಸಿಗೆ ಈ ಫೆಬ್ರವರಿ 2 ಬೆಂಗಳೂರು ಮಹಾನಗರದಲ್ಲಿ ನಡೀತಕ್ಕಂಥ 1,000,000 ಜನಸಂಖ್ಯೆ ಒಂದು ಬೃಹತ್ ಸಮಾವೇಶ ಬೆಂಗಳೂರಿನಲ್ಲಿ ನಡೀತಾ ಇದೆ. ಆ ಕಾರಣವಾಗಿ ಇಡೀ ರಾಜ್ಯದಿಂದ ಇವತ್ತು 1,00,000 ರೀತಿಯಲ್ಲಿ ನಮ್ಮೆಲ್ಲ ಕುರುಬ ಜನಾಂಗ ಮತ್ತು ಇನ್ನಿತರ ಎಲ್ಲ ಜನಾಂಗದ್ರು ಕೂಡ ರೊಟ್ಟಿ ಮತ್ತು ಹಿಂಗಕ್ಕೆ ಈ ರೀತಿ ನಮ್ಮ ಏನೇನು ಊಟದ ವ್ಯವಸ್ಥೆ ಏನೇನು ಬೇಕೋ ಆ ರೀತಿಯೆಲ್ಲ ಒಂದು ಸ್ವಯಂ ರೀತಿಯಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ. ಆ ಕಾರಣವಾಗಿ ಸಂಗೊಳ್ಳರಾಯಣ ಹಿತರಕ್ಷಣ ಸಮಿತಿಯಿಂದ ಧಾರವಾಡ ಜಿಲ್ಲೆಯಲ್ಲಿ ಕಮ್ ಸೆ ಕಮ್ ಒಂದು 50,000 ರೊಟ್ಟಿಗಳು ಆಗಬೇಕು ಅಂತಕ್ಕಂಥ ಒಂದು ಏನು ನಮ್ಮದು ಕಲ್ಪನೆ ಇತ್ತು. ಈಗಾಗಲೇ ನಮ್ಮಲ್ಗೊಂದು ಅಣ್ಣಿಗೇರಿ, ಧಾರವಾಡ ಗ್ರಾಮಾಂತರ, ಕಲಘಟಗಿ, ಕುಂದಗೋಳ ಈ ಭಾಗದಿಂದ 1,000 ರೊಟ್ಟಿಗಳು ಈಗ ಬೆಂಗಳೂರು ಮಹಾನಗರಕ್ಕೆ ಹೋಗ್ತಾ ಇದ್ದಾವೆ. ನಿನ್ನೆ ತಾನೇ ಶಿರಾ ಒಂದು ಪ್ರವೇಶ ಮಾಡಿ ಇವತ್ತು ಬೆಂಗಳೂರು ತುಮಕೂರು ದಾಟ್ತಾ ಇದೆ. ಇವತ್ತು ಪಾದಯಾತ್ರೆ ಹುಬ್ಬಳ್ಳಿ ನಗರದಿಂದ ನಮ್ಮ ಅಮ್ಮರುಗೋಳದ ನಮ್ಮ ಹನುಮಂತನ ಮತ್ತು ನಮ್ಮೆಲ್ಲರ ಟಿಮ್ಮು ಇವತ್ತು ಒಂದು ನಮ್ಮ ತಾಯಿಯಂದ್ರೆ ಅಕ್ಕ ತಂಗಿಯರ ಒಂದು 10 ಒಂದು 3,000 ರೊಟ್ಟಿಗಳನ್ನ ಅವರೆಲ್ಲ ತಯಾರು ಮಾಡಿ ಇವತ್ತು ಅರ್ಪಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಇಡೀ ಧಾರವಾಡ ಜಿಲ್ಲೆಯಿಂದ ಮತ್ತು ಇನ್ನೊಂದು ಸಂತಸದ ಸುದ್ದಿ ಅಂದರೆ ಕರ್ನಾಟಕ ರಾಜ್ಯದ ಕುರುಬ ಎಸ್ಟಿ ಹೋರಾಟದ ಅಧ್ಯಕ್ಷರಂತ ವಿರುಪಾಕ್ಷಪ್ಪನವರು, ಈಶ್ವರಪ್ಪನವರು ಏನು ನಮ್ಮ ಬಾಗಲಕೋಟೆಯಲ್ಲಿ ನಾವೇನು SSC ಸಮಾವೇಶ ಮಾಡಿದ್ವಿ ಅದರ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ಒಂದು ಕಾರ್ಯದರ್ಶಿಯನ್ನಾಗಿ ಇವತ್ತು ಅವರು ಮಾಡಿದ್ದಾರೆ. ನಮ್ಮ ಜಿಲ್ಲೆಯಿಂದ ಫೆಬ್ರವರಿ 7 ಲಕ್ಷಾಂತರ ಒಂದು ಜನಸಾಗರದಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ವಿ.